ವೀಕ್ಷಕರೇ ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಆದಾಯ ತೆರಿಗೆ ಇಲಾಖೆಯಿಂದ ರಾಷ್ಟ್ರೀಯ ಕಾಂಗ್ರೆಸ್ಗೆ ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ಒಟ್ಟು 5 ವರ್ಷಗಳ ಆದಾಯ ತೆರಿಗೆ ಬಗ್ಗೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 1994 ಹಿಡಿದು 2021 ಆದಾಯ ತೆರಿಗೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ನೋಟಿಸ್ ಪ್ರಕಾರ ಒಟ್ಟು 1,823 ಕೋಟಿ ರೂಪಾಯಿ ಬಾಕಿ ಹಣವನ್ನು ಉಳಿಸಿಕೊಂಡಿದೆ ಅಂತ ಕಾಂಗ್ರೆಸ್ ಉಳಿಸ್ಕೊಂಡಿದೆ ಅಂತ ಐಟಿ ಇಲಾಖೆ ಹೇಳಿದೆ. ತೆರಿಗೆ ಭಯೋತ್ಪಾದನೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಮಣಿಸಬಹುದು ಅಂತ ಬಿಜೆಪಿ ತಿಳ್ಕೊಂಡಿದ್ರೆ ಅದು ಭ್ರಮೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಭೀತಿಯಲ್ಲಿರುವ ಬಿಜೆಪಿ ಐಟಿ, ಇಡಿ, ಸಿಬಿಐ ಮೊದಲಾದ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಹಣಿಯಲು ಹೊರಟಿದೆ. ಈ ಹುನ್ನಾರದ ಭಾಗವಾಗಿಯೇ ನಮ್ಮ ಪಕ್ಷದ ವಿರುದ್ಧ ತೆರಿಗೆ ಭಯೋತ್ಪಾದನೆ ಹೆಸರಲ್ಲಿ ನಮ್ಮ ಪಕ್ಷವನ್ನು ದುರ್ಬಲಗೊಳಿಸಿ ಚುನಾವಣೆಯಲ್ಲಿ ಗೆಲುವು ಸಾಧಿಸೋ ಭ್ರಮೆಯಲ್ಲಿ ಬಿಜೆಪಿ ಇದೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಎಚ್ಡಿ ಕುಮಾರಸ್ವಾಮಿಯವರ ಹೃದಯ ಶಸ್ತ್ರಚಿಕಿತ್ಸೆಯೇ ಸುಳ್ಳು ಅಂತ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ವ್ಯಂಗ್ಯ ಮಾಡಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಅವರಿಗೆ ಇದ್ದಂಥ ಹಾರ್ಟ್ ಸಮಸ್ಯೆ ಎಚ್ಡಿ ಕುಮಾರಸ್ವಾಮಿ ಅವರಿಗೂ ಇದೆ. ನಮ್ಮ ಚಲುವರಾಯಸ್ವಾಮಿ ಅವರು ಆಸ್ಪತ್ರೆಗೆ ಹೋದರೆ 1 ತಿಂಗಳು ರೆಸ್ಟ್ ತಗೊಳ್ತಾರೆ. ಹಾರ್ಟ್ ಆಪರೇಷನ್ ಆದವರು 1 ತಿಂಗಳಾದರೂ ಹೊರಗೆ ಬರೋದಿಲ್ಲ. ಆದರೆ ಅದೆಂಗೆ ಕೇವಲ 2 ದಿನಕ್ಕೆ ಕುಮಾರಸ್ವಾಮಿ ಅವರು ಹೊರಗೆ ಬಂದರು ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯಮಾಡಿ ಅಂಥದ್ದೇನಾದರೂ ಹೊಸ ಟೆಕ್ನಿಕ್ ಇದ್ರೆ ನನಗೂ ಹೇಳ್ಕೊಡಿ ಅಂತ ಕಿಚ್ಚಾಯಿಸಿದ್ದಾರೆ. ಉತ್ತರ ಕನ್ನಡದಲ್ಲಿ ರಾಜಕೀಯ ಅಖಾಡ ಗರಿಗೆದರಿದೆ. ಆದರೆ ಮಾತಿನ ಶೂರ ಬಿಜೆಪಿ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಕೈ ತಪ್ಪಿದ್ದು ಮನೆಯಿಂದ ಹೊರಗೆ ಬಾರದೆ ಭೂಗತರಾಗಿದ್ದಾರೆ. ಇತ ರಾಜ್ಯಸಭಾ ಚುನಾವಣೆಯಲ್ಲಿ ಮತ ಹಾಕದೆ ಕೈಕೊಟ್ಟಿದ್ದ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಇವರೂ ಸಹ ಪಕ್ಷಕ್ಕೆ ಕೈಕೊಡ್ತಿರುವಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ತಟಸ್ಥರಾಗಿರುವಂತಹ ಹೆಬ್ಬಾರ್ ಎಲೆಕ್ಷನ್ ಪೂರ್ವಭಾವಿ ಸಭೆಗೂ ಸಹ ಗೈರಾಗಿ ಶಾಕ್ ನೀಡಿದ್ದಾರೆ. ಭಾರತೀಯ ನೌಕಾಪಡೆ 23 ಪಾಕಿಸ್ತಾನದ ಪ್ರಜೆಗಳನ್ನು ಸೋಮಾಲಿಯಾ ಕಡಲ್ಗಳ್ಳರಿಂದ ರಕ್ಷಣೆ ಮಾಡಿದೆ. ಹಡಗಿನಲ್ಲಿ ಸೋಮಾಲಿಯಾದ 9 ಕಡಲ್ಗಳ್ಳರಿದ್ದರು. ಹಡಗು ಎಂಎನ್ನ ಸೊಕ್ರೋಟಾ ದ್ವೀಪದ ನೈಋತ್ಯಕ್ಕೆ ಸುಮಾರು 166 ಕಿಲೋಮೀಟರ್ ದೂರದಲ್ಲಿ ಪ್ರಯಾಣಿಸುವಾಗ ಹೈಜಾಕ್ ಮುನ್ಸೂಚನೆ ಬಂದಿದೆ. ಭಾರತೀಯ ನೌಕಾಪಡೆಯು ಸೋಮಾಲಿಯಾದ ಕಡಲ್ಗಳ್ಳರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. ಕಡಲ್ಗಳ್ಳರಿಂದ 23 ಪಾಕಿಸ್ತಾನದ ಪ್ರಜೆಗಳನ್ನು ರಕ್ಷಣೆ ಮಾಡಿದೆ. ಕಾಂಬೋಡಿಯಾದಲ್ಲಿ 5,000 ಭಾರತೀಯರು ಸೈಬರ್ ಕ್ರೈಂ ಜಾಲದಲ್ಲಿ ಟ್ರ್ಯಾಪ್ ಆಗಿರೋ ಶಾಕಿಂಗ್ ವಿಚಾರ ವರದಿಯಾಗಿದೆ. ಒತ್ತಾಯ ಪೂರ್ವಕವಾಗಿ ಈ ಜನರ ಕೈಯಲ್ಲಿ ಭಾರತದ ಜನರ ಮೇಲೆ ಕಳೆದ 6 ತಿಂಗಳುಗಳಿಂದ ಸೈಬರ್ ಕ್ರೈಂಗಳನ್ನು ಮಾಡಿಸಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ. ತನಿಖಾ ಸಂಸ್ಥೆಗಳ ಹೆಸರು ಹೇಳಿಕೊಂಡು ಹಣ ಸುಲಿಗೆ ಮಾಡಿದ್ದು ಸುಮಾರು 500 ಕೋಟಿ ರೂಪಾಯಿಗಳನ್ನು ವಂಚಿಸಲಾಗಿದೆ. ಅಲ್ಲದೆ ಈ ವಿಚಾರವಾಗಿ ಕೇಂದ್ರ ಗೃಹ ಸಚಿವಾಲಯ, ಎಲೆಕ್ಟ್ರಾನಿಕ್ಸ್ ಹಾಗೂ ಐಟಿ ಸಚಿವಾಲಯ ಮತ್ತು ಇಂಡಿಯನ್ ಸೈಬರ್ ಕ್ರೈಂ ಕೋಆರ್ಡಿನೇಷನ್ ಸೆಂಟರ್ ಮೀಟಿಂಗ್ ನಡೆಸಿದೆ. ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಪರ ಬ್ರಿಟಿಷ್ ಯೋಧನೊಬ್ಬ ಹೋರಾಡ್ತಾ ಇದ್ದು ತಾನು ರಷ್ಯಾಗಾಗಿ ಅಧ್ಯಕ್ಷ ಪುಟಿನ್ಗಾಗಿ ಸಾಯೋಕ್ಕೆ ಸಿದ್ಧ ಅಂತ ಹೇಳಿದ್ದಾನೆ. ಬ್ರಿಟನ್ ಮೂಲದ ಎಡನ್ ಮಿನಿಸ್ ಅನ್ನೋ ಯೋಧ ರಷ್ಯಾ ಸೇನೆಯಲ್ಲಿದ್ದು ನಾನು ದೇವರ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ರಷ್ಯಾ ಸಾಕಷ್ಟು ಸಹಾಯ ಮಾಡಿದೆ, ನನ್ನ ಮತ್ತು ರಷ್ಯನ್ನರ ಮಧ್ಯೆ ಉತ್ತಮ ಹೊಂದಾಣಿಕೆ ಇದೆ ಅಂತ ಹೇಳಿದ್ದಾನೆ. ಈತ ಕಳೆದ ಜನವರಿಯಲ್ಲಿ ರಷ್ಯಾಗೆ ಬಂದು ಅಲ್ಲಿನ ಸೇನೆಗೆ ಸೇರಿಕೊಂಡು ಯುದ್ಧದಲ್ಲಿ ಪಾಲ್ಗೊಂಡಿದ್ದಾನೆ. ಭಾರತದಲ್ಲಿ ನೌಕರಿ ಇಲ್ಲದಿರೋರ ಪೈಕಿ 83% ಜನ ಯುವಕರಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ತನ್ನ ವರದಿಯಲ್ಲಿ ತಿಳಿಸಿದೆ. ಅದೂ ಅಲ್ಲದೆ ಕನಿಷ್ಠ ಹೈಸ್ಕೂಲ್ ಮುಗಿಸಿ ನಿರುದ್ಯೋಗಿಗಳಾಗಿರುವಂಥ ಜನರ ದರ 2000 ಇಸ್ವಿಯಲ್ಲಿ 35.2% ಇತ್ತು. ಆದರೆ ಈಗ ಅಂದರೆ 2022 ಡಬಲ್ ಆಗಿದೆ, 65.7%ಗೆ ರೀಚ್ ಆಗಿದೆ ಅಂತ ILO ಹೇಳಿದೆ. ಅಲ್ಲದೆ 2021 27% ಇದ್ದಂಥ ದೇಶದ ಯುವಕರ ಪಾಪ್ಯುಲೇಷನ್ 2036 23%ಗೆ ಇಳಿಯಲಿದೆ ಅಂತ ILO ಹೇಳಿದೆ. ದೆಹಲಿಯಲ್ಲಿ ಅಬಕಾರಿ ನೀತಿ ಪರಿಷ್ಕರಣೆಯಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾರಿ ನಿರ್ದೇಶನಾಲಯದ ಕಸ್ಟಡಿ ವಿಚಾರಣೆ ಬೆನ್ನಲ್ಲೇ ಇದೀಗ ಸಾರಿಗೆ ಸಚಿವ ಕೈಲಾಶ್ ಗೆಹ್ಲೋಟ್ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೈಲಾಶ್ ಗೆಹ್ಲೋಟ್ ದೆಹಲಿ ಸರ್ಕಾರದಲ್ಲಿ ಸಾರಿಗೆ ಮಾತ್ರವಲ್ಲದೆ ಗೃಹ, ಕಾನೂನು ಮತ್ತು ಸುವ್ಯವಸ್ಥೆ ಖಾತೆಗಳ ಜವಾಬ್ದಾರಿಯನ್ನು ಸಹ ವಹಿಸಿಕೊಂಡಿದ್ದರು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬಿಲ್ಡರ್ಸ್ಗಳ ಮನೆಗೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಲವು ಬಿಲ್ಡರ್ಸ್ಗಳ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು KR ಪುರಂ, ಕೋಡಿಗೆಹಳ್ಳಿ ಸೇರಿದಂತೆ 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಏಕಕಾಲದಲ್ಲಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಸ್ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.